नमस्कार स्नेहितरे इंदिना वीडियो निम्गागी वंद विशेषवाद गिडवन्ना तोरस्ता इदिनी इदर परिचयवन्ना माड़ी कोड़ता इदिनी ई गिडवन्ना मनेयल्ले बेळेयोदु हेगे इदर आरोग्य लाभगळेनु जोतेगे इदन्नु उपयोगिसुवुदक्कागी वंद विशेषवाद रेसिपियन्नु कूड निमगे तोरिसिकोड़ता इदिनी निमगे आश्चर्य अनिसुवष्टु इदर रुचि मत्ते आरोग्य लाभगळु ई गिडदल्लिदावे ई गिडवन्नु नीवु आरामवागी निम्म मनेयल्ले बेळेदुकोळ्ळबहुदु ಇದೆಲ್ಲವನ್ನ ನಾನು ವಿವರವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನ ಎಲ್ಲೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಇದನ್ನ ನಾವು ಸಾಮಾನ್ಯವಾಗಿ ಸಾಂಬ್ರಾಣಿ ಗೆಡ್ಡೆ ಅಂತ ಕರೀತೀವಿ ದಕ್ಷಿಣ ಭಾಗದಲ್ಲಿ ಇದನ್ನ ಕೊರಕ ಅಂತ ಕೂಡ ಕರೀತಾರೆ ಮೂಲತಃ ಆಫ್ರಿಕಾದ ಈ ಗಿಡ ಭಾರತ ಶ್ರೀಲಂಕಾ ಹಾಗೂ ಮಲೇಷಿಯಾಗಳಲ್ಲಿ ಕಾಣಬಹುದು ಭಾರತದಲ್ಲಿ ಪ್ರಮುಖವಾಗಿ ಕೇರಳದಲ್ಲಿ ಕರ್ನಾಟಕದ ಉಡುಪಿ ಮಂಗಳೂರು ಕುಂದಾಪುರ ಇಂತಹ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಉಪಯೋಗಿಸುತ್ತಾರೆ ಚಳಿಗಾಲದ 3 ತಿಂಗಳುಗಳಲ್ಲಿ ಇದರ ಗೆಡ್ಡೆ ಯಥೇಚ್ಛವಾಗಿ ಸಿಗುತ್ತೆ ನೀವು ಬಹುಶಃ ಕೆಸುವಿನ ಗೆಡ್ಡೆಯನ್ನ ನೋಡಿರಬಹುದು ಅದರಂತೆ ಕಾಣೋ ಈ ಗೆಡ್ಡೆ ಸಣ್ಣ ಗಾತ್ರದಲ್ಲಿ ಇರುತ್ತೆ ಇವೆರಡರ ನಡುವೆ ಇರುವ ಪ್ರಮುಖ ವ್ಯತ್ಯಾಸ ಅಂತಂದ್ರೆ ಕೆಸುವಿನ ಗೆಡ್ಡೆಯಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ಕೆರೆತ ಉಂಟಾಗುತ್ತೆ ತಿನ್ನುವಾಗ ಆದರೆ ಈ ಗೆಡ್ಡೆಯಲ್ಲಿ ಇಂಥ ಕೆರೆತ ಇರೋದಿಲ್ಲ ಇದನ್ನ ಕೇರಳದಲ್ಲಿ ಕರ್ನಾಟಕದ ದಕ್ಷಿಣ ಕನ್ನಡದಲ್ಲಿ ಸಾಕಷ್ಟು ಬಗೆಯ ಡಿಶಸ್ ಮಾಡಿ ಉಪಯೋಗಿಸುತ್ತಾರೆ ಇಂದಿನ ವಿಡಿಯೋದಲ್ಲಿ ನಾನು ಇದನ್ನ 3 ಭಾಗದಲ್ಲಿ ನಿಮಗೆ ವಿವರಿಸ್ತಾ ಇದೀನಿ ಅಂದ್ರೆ ಇದನ್ನು ನಾವು ಮನೆಯಲ್ಲೇ ಹೇಗೆ ಬೆಳೆಕೊಳ್ಳಬಹುದು ಇದರ ಹೆಲ್ತ್ ಬೆನಿಫಿಟ್ಸ್ ಅಂದ್ರೆ ಆರೋಗ್ಯ ಲಾಭಗಳು ಏನೇನು ಜೊತೆಗೆ ಇದರಿಂದ ಮಾಡಬಹುದಾದಂತ ಒಂದು ಸ್ಯಾಂಪಲ್ ಡಿಶ್ ಅನ್ನು ಕೂಡ ಮಾಡಿ ತೋರಿಸ್ತಾ ಇದೀನಿ ಸಾಕಷ್ಟು ಮಾಹಿತಿಗಳಿಂದ ಕೂಡಿರುವಂತ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲಿಗೆ ಈ ಸಾಂಬ್ರಾಣಿ ಗೆಡ್ಡೆ ಅಥವಾ ಕೊರಕವನ್ನ ಮನೆಯಲ್ಲೇ ಹೇಗೆ ಬೆಳೆಕೊಳ್ಳೋದು ನೋಡೋಣ ಬನ್ನಿ ಇದನ್ನ ಇಂಗ್ಲಿಷ್ ಅಲ್ಲಿ ಚೈನೀಸ್ ಪೊಟ್ಯಾಟೋ ಅಂತ ಕೂಡ ಕರೀತಾರೆ ಇದನ್ನ ನಾವು ಮನೆಯಲ್ಲಿ ಬೆಳೆಯೋದು ತುಂಬಾನೇ ಸುಲಭ ಈ ಸಾಂಬ್ರಾಣಿ ಗೆಡ್ಡೆಯನ್ನ ನೀವು ಎಲ್ಲಿಯಾದರೂ ಹುಡುಕಿ ತರಬಹುದು ದಕ್ಷಿಣ ಕನ್ನಡದ ಮಾರ್ಕೆಟ್ ಗಳಲ್ಲಿ ನಿಮಗೆ ಆರಾಮಾಗಿ ಸಿಗುತ್ತೆ ಆನ್ಲೈನ್ ಅಲ್ಲೂ ಕೂಡ ನಿಮಗೆ ಇದು ಸಿಗುತ್ತೆ ನನಗೆ ಈ ಗೆಡ್ಡೆ ಸಿಕ್ಕಿದ್ದು ಬೆಂಗಳೂರಿನ ಕೇರಳ ಮೂಲದ ಒಂದು ಅಂಗಡಿಯಲ್ಲಿ ಈ ಚಿಕ್ಕ ಗೆಡ್ಡೆಯನ್ನ ಒಂದು ಪಾಟ್ ನಲ್ಲಿ ಈ ರೀತಿ ನೆಟ್ಟಿದ್ದೀನಿ ನಾನು ಇದಕ್ಕಾಗಿ ವಿಶೇಷವಾದ ಕಾಳಜಿ ಏನು ಬೇಡ ನೀವು ಸಾಮಾನ್ಯವಾಗಿ ಯೂಸ್ ಮಾಡುವಂತ ಗಾರ್ಡನ್ ಸಾಯಿಲ್ ಸಾಕು ಇದಕ್ಕೆ ಒಂದು ವಾರದಲ್ಲಿ ಗಿಡ ಚೆನ್ನಾಗಿ ಬೆಳೆಯೋದಕ್ಕೆ ಪ್ರಾರಂಭ ಆಗಿದೆ ನೋಡಿ ಈಗ ಇದಕ್ಕೆ ಸುಮಾರು 1 ತಿಂಗಳು 15 ದಿನಗಳಿಗೊಮ್ಮೆ ನೀವು ಆರ್ಗಾನಿಕ್ ಗೊಬ್ಬರವನ್ನ ಇದಕ್ಕೆ ಹಾಕಬಹುದು ಮುಂದಿನ ಡಿಸೆಂಬರ್ ಜನವರಿ ಹೊತ್ತಿಗೆ ಇದರಲ್ಲಿ ಗೆಡ್ಡೆಗಳಾಗೋದಕ್ಕೆ ಪ್ರಾರಂಭ ಆಗುತ್ತೆ ನೀವು ಇದನ್ನ ನೆಲದಲ್ಲೇ ನೆಟ್ಟರೆ ತುಂಬಾ ಚೆನ್ನಾಗಿ ಗೆಡ್ಡೆಗಳನ್ನ ಇದು ಬಿಡುತ್ತೆ ಸ್ವಲ್ಪ ಎತ್ತರಿಸಿದ ಮಣ್ಣಲ್ಲಿ ಇದನ್ನ ನೆಡೋದು ಒಳ್ಳೆಯದು ಹೆಚ್ಚಿನ ಪ್ರಮಾಣದಲ್ಲಿ ನೀರೇನು ಬೇಡ ಇದಕ್ಕೆ ಈಗ ಇದರ ಹೆಲ್ತ್ ಬೆನಿಫಿಟ್ಸ್ ಅಂದ್ರೆ ಆರೋಗ್ಯ ಲಾಭಗಳು ಏನೇನು ಒಂದೊಂದಾಗಿ ನೋಡೋಣ ಬನ್ನಿ ವಾಂತಿ ಬೇದಿ ಬಾಯಿಯಲ್ಲಿ ಉಂಟಾಗುವಂತಹ ಇನ್ಫೆಕ್ಷನ್ಸ್ ಥ್ರೋಟ್ ಇನ್ಫೆಕ್ಷನ್ಸ್ ಹೊಟ್ಟೆ ನೋವು ಗಾಯಗಳು ಆಮೇಲೆ ಸುಟ್ಟ ಗಾಯಗಳು ಇಲ್ಲೆಲ್ಲ ಇದು ಪರಿಣಾಮಕಾರಿಯಾಗಿ ಉಪಯೋಗಕ್ಕೆ ಬರುತ್ತೆ ಇದರಲ್ಲಿ ಪ್ರಮುಖವಾಗಿ ಕ್ಯಾಲ್ಸಿಯಂ ಐರನ್ ಥಯಾಮಿನ್ ರೈಬೋಫ್ಲಾವಿನ್ ಇರೋದ್ರಿಂದ ಇದನ್ನ ಉಪಯೋಗಿಸೋದ್ರಿಂದ ಅನೇಕ ಆರೋಗ್ಯ ಲಾಭಗಳನ್ನು ನಾವು ಪಡೆಯಬಹುದು ಇದರಲ್ಲಿ ಪಾಲಿಫಿನಾಲ್ಸ್ ಮೈಕ್ರೋನ್ಯೂಟ್ರಿಯಂಟ್ಸ್ ಇರೋದ್ರಿಂದ ಕ್ಯಾನ್ಸರ್ ಹಾಗೂ ಹೃದಯ ಸಂಬಂಧಿ ತೊಂದರೆಗಳಿಗೆ ಬಹಳ ಉಪಯೋಗಕ್ಕೆ ಬರುತ್ತೆ ಡಯಾಬಿಟಿಸ್ ಹಾಗೂ ನರಗಳಿಗೆ ಸಂಬಂಧಪಟ್ಟಂತಹ ತೊಂದರೆಗಳಿಗೆ ಬಹಳ ಉಪಯೋಗಕಾರಿಯಾಗಿದೆ ಕಾರ್ಬೋಹೈಡ್ರೇಟ್ಸ್ ನಿಯಾಸಿನ್ ಹಾಗೂ ವಿಟಮಿನ್ ಸಿ ಇರೋ ಕಾರಣದಿಂದ ದೇಹದ ಆರೋಗ್ಯಕ್ಕೆ ಇದು ಬಹಳವಾಗಿ ಉಪಯೋಗಕ್ಕೆ ಬರುತ್ತೆ ಇಷ್ಟೆಲ್ಲ ಉಪಯೋಗ ಇರುವಂತಹ ಈ ಸಾಂಬ್ರಾಣಿ ಗೆಡ್ಡೆಯನ್ನು ನಾವು ಹೇಗೆ ಉಪಯೋಗಿಸೋದು ಅನ್ನೋ ಒಂದು ಡೌಟ್ ನಿಮ್ಮಲ್ಲಿ ಇರಬಹುದು ಇದಕ್ಕಾಗಿ ಅಂತಲೇ ಒಂದು ರೆಸಿಪಿಯನ್ನು ನಿಮಗೆ ನಾನು ಹೇಳ್ಕೊಡ್ತಾ ಇದ್ದೀನಿ ಈ ಕೊರಕ ಅಥವಾ ಸಾಂಬ್ರಾಣಿ ಗೆಡ್ಡೆಯನ್ನು ಆಲೂಗೆಡ್ಡೆ ಅಂತ ಉಪಯೋಗಿಸಬಹುದು ಇದರಿಂದ ಪುಲಾವ್ ಮಾಡ್ತಾರೆ ಸಾಂಬಾರ್ ಮಾಡ್ತಾರೆ ಫ್ರೈ ಮಾಡ್ತಾರೆ ಅನೇಕ ವೆರೈಟಿ ರೆಸಿಪೀಸ್ ಅನ್ನು ಇದರಿಂದ ಮಾಡ್ತಾರೆ ನಾನು ಇವತ್ತು ನಿಮಗೆ ಇದರಿಂದ ಒಂದು ಸಿಂಪಲ್ ಡಿಶ್ ಅನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಮೊದಲಿಗೆ ಈ ಗೆಡ್ಡೆಯನ್ನು ಉಪಯೋಗಿಸೋದಕ್ಕಿಂತ ಮೊದಲು ಇದರ ಸಿಪ್ಪೆಯನ್ನು ತೆಗಿಬೇಕು ಇದರ ಸಿಪ್ಪೆ ತೆಗೆಯೋದೆ ಕೆಲವರಿಗೆ ತುಂಬಾನೇ ಪ್ರಾಬ್ಲಮ್ ಅಂತ ಅಂದ್ಕೊಳ್ತಾರೆ ಹಾಗೇನೂ ಇಲ್ಲ ಬಹಳ ಸುಲಭ ಇದರ ಸಿಪ್ಪೆಯನ್ನು ತೆಗೆಯೋದು ನೋಡಿ ಈ ರೀತಿ ತುರೆಮಣೆಯನ್ನು ಉಪಯೋಗಿಸ್ಕೊಂಡು ಈ ಸಿಪ್ಪೆಯನ್ನು ತೆಗಿಬಹುದು ಇಲ್ಲಾಂದ್ರೆ ಒಂದು ಚಾಕುವಿನಿಂದ ಕೂಡ ಈ ರೀತಿ ಸಿಂಪಲ್ ಆಗಿ ಈ ಸಿಪ್ಪೆಯನ್ನು ನೀವು ತೆಗಿಬಹುದು ಇಲ್ಲಾಂದ್ರೆ ಒಂದು ರೌಂಡ್ ಕುಕ್ಕರ್ಲಿ ಬೇಯಿಸ್ಕೊಂಡ್ರೆ ಸಾಕು ಸಿಪ್ಪೆ ತಾನಾಗೆ ಹೊರಗಡೆ ಬರುತ್ತೆ ಈಗ ಈ ಸಿಪ್ಪೆನ ತೆಗೆದ ನಂತರ ನೀವು ತಕ್ಷಣ ನೀರಿಗೆ ಹಾಕೊಳ್ಬೇಕು ಇಲ್ಲ ಅಂತಂದ್ರೆ ಇದು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗೋದಕ್ಕೆ ಪ್ರಾರಂಭ ಆಗುತ್ತೆ ಈ ರೀತಿ ಆದ್ರಿಂದ ಸಿಪ್ಪೆ ತೆಗೆದ ನಂತರ ತಕ್ಷಣ ನೀರಿಗೆ ಹಾಕೊಂಡು ಬಿಡಿ ನಂತರ ನೋಡಿ ಈ ರೀತಿ ಎಲ್ಲ ನೀವು ಸಿಪ್ಪೆನ ತೆಗೆದ ನಂತರ ಇದನ್ನ ಸಣ್ಣ ಪೀಸ್ಗಳಾಗಿ ಕತ್ತರಿಸ್ಕೊಂಡ್ಬಿಡಿ ಈ ರೀತಿ ನಿಮಗೆ ಎಷ್ಟು ಸೈಜ್ ಬೇಕೋ ಆ ಸೈಜಿಗೆ ನೀವು ಇದನ್ನ ಕಟ್ ಮಾಡ್ಕೊಳ್ಬಹುದು ಹೀಗೆ ಕತ್ತರಿಸಿದ ಕೋರ್ಕ ಅಥವಾ ಸಾಂಬ್ರಾಣಿ ಗೆಡ್ಡೆಯನ್ನು ನಾವು ಒಂದು ರೌಂಡ್ ನೀರಲ್ಲಿ ತೊಳೆದ್ಬಿಟ್ಟು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಗ್ಲಾಸ್ ನೀರನ್ನು ಇದಕ್ಕೆ ಸೇರಿಸೋಣ
ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ನಂತರ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಇದಕ್ಕೆ ನನಗೆ ಹಾಕ್ತಾ ಇದ್ದೀನಿ. ನಂತರ ಕುಕ್ಕರನ್ನು ಮುಚ್ಚಿಬಿಟ್ಟು 4 ವಿಜಿಲ್ ಬರೋವರೆಗೆ ಇದನ್ನು ಬೇಯಿಸ್ಕೊಳ್ಳಿ. ಈಗ ಕುಕ್ಕರ್ ಬರೋವರೆಗೆ ನಾವು ಮಸಾಲೆಯನ್ನು ಹೇಗೆ ತಯಾರು ಮಾಡ್ಕೊಳ್ಳೋದು ನೋಡೋಣ. ಇದಕ್ಕೆ 2 ಈರುಳ್ಳಿ ಗೆಡ್ಡೆನ ನಾನು ಹೆಚ್ಚಾಕೊಳ್ತಾ ಇದ್ದೀನಿ. ನಂತರ ಒಂದು 4-5 ಬೆಳ್ಳುಳ್ಳಿ ಎಸಳನ್ನು ಹಾಕ್ತಾ ಇದ್ದೀನಿ. ಒಂದು 4-5 ಒಣಮೆಣಸಿನಕಾಯಿಯನ್ನು ಕೂಡ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇವಿಷ್ಟನ್ನು ಸೇರಿ ನೀವು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ನೈಸ್ ಏನು ಬೇಡ, ಸ್ವಲ್ಪ ತೆರೆತೆರೆಯಾಗಿ ಇರಲಿ. ನೋಡಿ ಈ ರೀತಿ. ನೋಡಿ ಈಗ ಕುಕ್ಕರನ್ನು ಓಪನ್ ಮಾಡಿದ್ದೀನಿ. ಇದು ಚೆನ್ನಾಗಿ ಬೆಂದಿದೆ. ಈಗ ಒಂದು ಬಾಣಲಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ಒಳ್ಳೆಣ್ಣೆ ನೀವು ಯಾವುದು ಉಪಯೋಗಿಸ್ತೀರೋ ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಪ್ರಮಾಣದಲ್ಲಿ ಸಾಸಿವೆಯನ್ನು ಹಾಕ್ಕೊಳ್ಳಿ, ಕರಿಬೇವಿನ ಸೊಪ್ಪನ್ನು ಹಾಕಿ, ಜೊತೆಗೆ ಈ ಮಸಾಲೆಯನ್ನು ಏನು ತಯಾರು ಮಾಡಿಟ್ಕೊಂಡಿದ್ದರೆ ಇದನ್ನು ಹಾಕಿ ಈ ಎಣ್ಣೆಯಲ್ಲಿ ಇದನ್ನು ನೀವು ಚೆನ್ನಾಗಿ ಬೇಯಿಸಬೇಕು. ಇದನ್ನು ಒಂದು 5-10 ನಿಮಿಷ ಚೆನ್ನಾಗಿ ಈ ರೀತಿ ಫ್ರೈ ಮಾಡಿದರೆ ಸಾಕು, ಬೆಂದ್ಬಿಡತ್ತೆ. ನಂತರ ನೀವು ಇದಕ್ಕೆ ಈ ಬೇಯಿಸಿಟ್ಟುಕೊಂಡಂತಹ ಸಾಂಬ್ರಾಣಿ ಗೆಡ್ಡೆನ ಆ್ಯಡ್ ಮಾಡಬೇಕು. ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ಪ್ರಮಾಣದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ಈಗ ನಾನು ಇದಕ್ಕೆ ಈ ಸಾಂಬ್ರಾಣಿ ಗೆಡ್ಡೆಯನ್ನು ಬೇಯಿಸಿಟ್ಕೊಂಡಿದ್ದೆಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಇದರಲ್ಲಿ ಇರೋಂತಹ ನೀರಿನೊಂದಿಗೆ ಇದನ್ನು ನೀವು ಹಾಕ್ಕೊಳ್ಬೇಕಾಗತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ನೀರಿದೆ, ಅದನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ನೀವು ಮಿಕ್ಸ್ ಮಾಡ್ತಾ ಇದ್ದರೆ ಸಾಕು, ಚೆನ್ನಾಗಿ ಇದ್ರ ಜೊತೆ ಈ ಮಸಾಲೆ ಮಿಕ್ಸ್ ಆಗುತ್ತೆ. ಇದರ ಮೇಲೆ ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು ಬೆಂಕಿಯನ್ನು ಸಿಮ್ಮಲ್ಲಿಟ್ಟು ಒಂದು 5 ನಿಮಿಷ ಬೇಯಿಸಿದರೆ ಸಾಕು. ನೋಡಿ ಒಳ್ಳೆಯ ಒಂದು ಡಿಶ್ ತಯಾರಾಗಿದೆ. ಇದನ್ನು ಉಪ್ಪೇರಿ ಅಂತ ಕೂಡ ಕೆಲವರು ಕರೀತಾರೆ. ನೋಡಿ ಚಪಾತಿ, ರೊಟ್ಟಿ ಅಥವಾ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು. ಆಮೇಲೆ ಇದರ ಆರೋಗ್ಯ ಲಾಭಗಳು ತುಂಬಾ ಇದೆ. ಇದನ್ನು ನೀವು ಆವಾಗವಾಗ ಉಪಯೋಗಿಸೋದು ತುಂಬಾ ಒಳ್ಳೆಯದು. ನೋಡಿದಿಲ್ಲ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಸಾಂಬ್ರಾಣಿ ಗೆಡ್ಡೆ ಅಥವಾ ಕೊರ್ಕ ಅಥವಾ ಚೈನೀಸ್ ಪೊಟ್ಯಾಟೋವನ್ನು ಹೇಗೆ ಬೆಳ್ಕೊಳ್ಬೋದು ನಾವು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಜೊತೆಯಲ್ಲೇ ಇದರ ಆರೋಗ್ಯಕರ ಬೆನಿಫಿಟ್ಸನ್ನು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಲ್ಲದೆ ಇದರ ಒಂದು ರೆಸಿಪಿಯನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿ ನಿಮಗೆ ತಿಳಿದಂತಹ ಅನೇಕ ರೆಸಿಪಿಗಳನ್ನು ನಾವು ಮಾಡ್ಕೊಳ್ಬೋದು. ಇದರಿಂದ ಮಾಡುವಂಥ ಪುಲಾವ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಲ್ಲಕ್ಕಿಂತ ಮಿಗಿಲಾಗಿ ಇದರ ಆರೋಗ್ಯ ಲಾಭಗಳು ನಿಮಗೆ ಸಿಗಬೇಕಂದ್ರೆ ನೀವಿದನ್ನ ಉಪಯೋಗಿಸಲೇಬೇಕು. ಆವಾಗವಾಗ ಉಪಯೋಗಿಸೋದ್ರಿಂದ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಸುಧಾರಿಸ್ಕೊಳ್ಬೋದು. ದಕ್ಷಿಣ ಕನ್ನಡದಲ್ಲಿ ಇರೋ ಜನಗಳಿಗಂತೂ ಈ ಗೆಡ್ಡೆ ಬಗ್ಗೆ ತುಂಬಾ ಪರಿಚಯ ಇರುತ್ತೆ. ಅವರು ಮನೆಗಳಲ್ಲಿ ಬೆಳ್ಕೊಂಡು ಕೂಡ ಇರ್ತಾರೆ. ಹಾಗೆ ನಾವೆಲ್ಲ ಇದನ್ನು ನಮ್ಮ ನಮ್ಮ ಮನೆಯಲ್ಲಿ ಪಾಟ್ಗಳಲ್ಲಿ ಬೆಳ್ಕೊಳ್ಬೋದು. ಇದನ್ನು ಉಪಯೋಗಿಸೋದ್ರಿಂದ ಅನೇಕ ಆರೋಗ್ಯ ಲಾಭಗಳನ್ನು ಕೂಡ ನಾವು ಪಡ್ಕೊಳ್ಬೋದು. ನೋಡಿದಿರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಂತಹ ಅನೇಕ ವಿಡಿಯೋಗಳನ್ನು ನಾನು ಆಗಾಗ ನಿಮಗೆ ಕೊಡ್ತಾನೇ ಇರ್ತೀನಿ. ಇದರಿಂದ ನಮ್ಮ ತೋಟದಲ್ಲಿ ಇಂತಹ ಗಿಡಗಳನ್ನು ನಾವು ಬೆಳ್ಕೊಳ್ಳೋಣ, ನಮ್ಮ ಆರೋಗ್ಯವನ್ನು ಕೂಡ ಸುಧಾರಿಸಿಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.